ಯಾಕಂದ್ರೆ ರಕ್ಷಿತ್ ಇದನ್ನೇ ಹೇಳಿದ್ದ, ತುಂಬ ಅಂದರೆ ಎರಡು ಮೂರು ಥರದ ಶೇಡ್ಸ್ ಇದೆ, ನಗಿಸ್ಬೇಕಾಗತ್ತೆ, ಅಳಿಸ್ಬೇಕಾಗತ್ತೆ ಕೆಲವೊಂದು ಕಡೆ ಅಂತ. ಸೊ ಕತೆ ಹೇಳ್ತಾನೆ ನನಗೆ, ಮೂರು ನಾಲ್ಕು ಲೇಯರ್ಸ್ ಹೇಳಿದ್ದ ಅವನು, ರೆಫರೆನ್ಸ್ಗಳನ್ನು ತೋರಿಸ್ದ, ಅಂದರೆ ಮೂರು ಕ್ಯಾರೆಕ್ಟರ್ ತೋರಿಸ್ಬಿಟ್ಟು ಇದು ಮೂರು ಒಂದರಲ್ಲೇ ಇರಬೇಕು ಅನ್ನೋ ಥರ. ಚಾಲೆಂಜಿಂಗ್ ಆಗಿತ್ತು, ಬಟ್ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನಾನು ಕಾಯ್ತಿದ್ದೆ. ನಿನ್ನೆ ರಾತ್ರಿನೂ ಅದ್ಭುತ ರೆಸ್ಪಾನ್ಸ್ ಇತ್ತು, ಇವತ್ತು ಸೂಪರ್ ರೆಸ್ಪಾನ್ಸ್ ಬಂದಿದೆ. ಸೊ ಆಬ್ವಿಯಸ್ಲಿ ಹ್ಯಾಪಿ ಫಾರ್ ದಟ್. ಅಲ್ಲ, ಅವನು ಶೂಟ್ ಆ್ಯಕ್ಚುಲಿ ಶೂಟ್ ನಡಿಬೇಕಾದ್ರೆ ಅನ್ಕೊಂಡಿರಲಿಲ್ಲ ನನ್ನ ಹತ್ರ. ನಾನು ಎರಡು ದಿನ ಶೂಟ್ ಆದಮೇಲೆ ಮೂರನೇ ದಿನ ಅವ್ನ ರೂಮ್ ಹತ್ರ ಹೋಗಿ ಕೇಳಕ್ಕೆ ಅಂತ ಹೋದೆ. ಅವನೇ ಕೇಳ್ದೆ, ಏನು ಚಿತ್ರ ಅಂತ. ಅಲ್ಲ, ಹೆಂಗೆ ಬರ್ತಿದೆ ಹೇಳೋ ಮರೆಯ ಅಂದೆ. ಅವಾಗ ಅವ್ನು ಹೇಳ್ದೆ, ಅಂದರೆ ಸೂಪರಾಗಿ ಬರ್ತಿದೆ, ನಾನು ಎಲ್ಲರೂ ಇಡಿಟ್ಟು ಟೀಮ್ಗೆ ಹೇಳಿದ್ದು ನಿಮ್ಗೆ ಹೇಳಿಲ್ಲ ಅಂತಂದ. ಸೊ ಇವತ್ತು ಆ್ಯಕ್ಚುಲಿ ನಿನ್ನೆ ರಾತ್ರಿ ಸಿನಿಮಾ ನೋಡಿದ ಮೇಲೆ ಸಿಕ್ಕಿದ್ವಿ. ಆಗ ಹೇಳ್ದೆ, ಅಂದರೆ ಅವನಿಗೆ ಬಂದಿರೋ ಅಷ್ಟು ಕಮೆಂಟ್ಸು ತುಕಾರಾಮ್ ಮತ್ತು ಜೈರಾಮ್ಗೆ ತುಂಬ ಕ್ರೆಡಿಟ್ಸ್ ಬರ್ತಿದೆ ಅಂತ. ಅಂದರೆ ಒಂದು ಹೀರೋ ಓರಿಯೆಂಟೆಡ್ ಫಿಲಮಲ್ಲಿ ವಿಲನ್ಗಳು ಅಷ್ಟು ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಎಷ್ಟು ತೂಕ ಇರುತ್ತೋ ವಿಲನ್ಗೆ ಅಷ್ಟೇ ತೂಕ ಹೀರೋ ಬರುತ್ತೆ. ಸೊ ಅದನ್ನು ನಾವು ಚಾಚು ತಪ್ಪದೆ ಮಾಡಿದ್ದೀವಿ ಅಂತ ಅನಿಸ್ತಾ ಇದೆ. ಅದೇ, ನಿನ್ನೆ ಆಡಿಯನ್ಸ್ ಎಲ್ಲ ನಮ್ಮ ಸುತ್ತಮುತ್ತ ಇರೋರೇ ಬಂದಿರ್ತಾರೆ. ಸೊ ನಾವು ಯೂಶ್ವಲಿ ಪ್ರೀಮಿಯರ್ಸನ್ನು ಜಡ್ಜ್ ಮಾಡಲ್ಲ, ಬಟ್ ಕ್ರಿಟಿಕ್ ಮಾಡೋವಂಥ ಫ್ರೆಂಡ್ಸು ಇದ್ದಾರೆ ತುಂಬ ಜನ. ಸೊ ಅಂಥವ್ರದ್ದು ಕೇಳ್ತೀವಿ. ಬಟ್ ಇವತ್ತು ಆ್ಯಕ್ಚುಲ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಅವರ ಆ ಸಣ್ಣ ಪುಟ್ಟ ಜೋಕ್ಗಳಿಗೆಲ್ಲ ಅವರು ರಿಯಾಕ್ಟ್ ಮಾಡ್ತಾ ಇದ್ದಿದ್ದ ರೀತಿ, ಅಥವಾ ಕ್ಯಾರೆಕ್ಟರ್ಗೆ ಅವರು ತೋರಿಸ್ತಾ ಇದ್ದ ಪ್ರೀತಿ ಎಲ್ಲವೂ ಇಷ್ಟ ಆಗುತ್ತೆ. ಅದಕ್ಕೆ ಆಡಿಯನ್ಸ್ ಜೊತೆ ಕೂತ್ ನೋಡಬೇಕು ಅಂತ ಪ್ರತಿ ಸರಿನೂ. ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಮೂರು ನಾಲ್ಕು ದಿನ ನಾನು ಬೇರೆ ಬೇರೆ ಕಡೆ ಎಲ್ಲ ಥಿಯೇಟರ್ಗಳಲ್ಲೂ ಹೋಗಿ ಕೂತು ನೋಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.